ದೀರ್ಘಕಾಲದ ರಾಜಕಾರಣದ ಹಾದಿಯಲ್ಲಿ ಸ್ಪರ್ಧೆ ಮಾಡಿದ್ರು ತರ ಆಯ್ತು ಅಂತ ಏನಾದರೂ ಅನ್ಸುತ್ತಾ ತಮಗೆ? ನಾನು ರಾಜಕಾರಣವನ್ನ ದಂಧೆಯಾಗಿ ಅಥವಾ ರಾಜಕಾರಣವನ್ನ ಉಪಜೀವನದ ಮಾರ್ಗವಾಗಿ ನಾನು ಸ್ವೀಕಾರ ಮಾಡಿದೆ. ಅದರ ರಾಜಕಾರಣ ನಿಮಗೆ ದೂರ ಏನಲ್ಲ, ಸವಾಲುಗಳನ್ನು ಸ್ವೀಕರಿಸೋದು ನನ್ನ ನೇಚರ್. ಪ್ರವಾಹದ ವಿರುದ್ಧ ಈಜತಕ್ಕಂತ ಸಾಹಸಕ್ಕೆ ನಾನು ಎಲ್ಲ ಕಾಲಕ್ಕೂ ಕೈ ಹಾಕ್ತೇನೆ. ಈ ರಾಷ್ಟ್ರೀಯ ಎರಡು ಪ್ರಬಲ ಪಕ್ಷಗಳು ಅಂತ ಏನಿದೆಯಲ್ಲ, ಇದರ ವಿರುದ್ಧ ಸೆಣಸಾಡಿ ಚುನಾವಣೆ ಗೆಲ್ಲೋದು ಈಜಿ ಟಾಸ್ಕ್ ಅಂತ? ಸರ್, ಮೊದಲನೇದಾಗಿ ನೀವು ರಾಷ್ಟ್ರೀಯ ಪಕ್ಷಗಳು ರಾಜ್ಯ ಪಕ್ಷಗಳು ಅಂತ ಮೇಲ್ನೋಟಕ್ಕೆ ಪ್ರಭಾವ ಮಾಧ್ಯಮದಲ್ಲಿ ಇದ್ದರೂ ಕೂಡ ಸಂಘಟನಾತ್ಮಕವಾಗಿ ಏನಾಗಿದೆ ಎಂಬುದು ಬಹಳ ಮುಖ್ಯ. ನಾನು ಒಬ್ಬ ಶಾಸಕ ಆಗಬೇಕು ಸಂಸದ ಆಗಬೇಕು ಅಂತ ಅನ್ಕೊಂಡಿದ್ರೆ ಅವತ್ತು ಆ ರಾಜಕೀಯ ಪಕ್ಷದ ಒಳಸುಳಿಗಳು ತಲ್ಲಣಗಳು ತವಕಗಳು ಆಂತರಿಕ ಷಡ್ಯಂತ್ರಗಳು ನಮಗೆ ಗೊತ್ತಾಗಲ್ಲ, ಹಾಗಾಗಿ ನಾವು ಸ್ವಲ್ಪ ಈ ಶಾಸಕರಾಗೋದಿಲ್ಲ ತಡ ಆಯಿತು ಅಂತ ಅನಿಸ್ತದೆ. ದಿವಾಕರ್ ಅವರು ಸ್ಪರ್ಧೆ ಮಾಡಿ ಚುನಾವಣೆ ಮಾಡಲಿಲ್ಲ, ಚುನಾವಣೆಗಳಲ್ಲಿ ಭಾಗಿಯಾಗಿದ್ದೀರಿ, ಬಟ್ ನೀವೇ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗ್ತಿರೋ ಸನ್ನಿವೇಶದಲ್ಲಿ ತಾವೇನೇನು ಫೇಸ್ ಮಾಡ್ತಿದ್ದೀರಿ? ನನಗೆ ಶಿವಮೊಗ್ಗದಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಕಾಗೋಡ್ತಿ ಮತ್ತು ಕಾಂಗ್ರೆಸ್ ಸೇರಿಸಿ ಸಿದ್ದರಾಮಯ್ಯ ಎಲ್ಲ ಮಾಡಿ ಅವರು ಡೆಲ್ಲಿಗೆ ಬರಲಿಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿಗಿಂತ ಆಮ್ ಆದ್ಮಿ ಪಾರ್ಟಿ ಎಷ್ಟು ಭಿನ್ನ, ಜನ ಯಾಕೆ ಆಮ್ ಆದ್ಮಿ ಪಾರ್ಟಿ ವೋಟ್ ಹಾಕಬೇಕು? ಬಿಜೆಪಿಗಿಂತಲೂ ಕಾಂಗ್ರೆಸ್ಗಿಂತಲೂ ಹೆಚ್ಚು ಕ್ರಿಯಾಶೀಲವಾಗಿ ಆಮ್ ಆದ್ಮಿ ಪಕ್ಷ ಇವತ್ತು ಕೆಲಸ ಮಾಡುತ್ತೆ. ಈ ಫ್ಯಾಮಿಲಿ ಅವರೇ ಖಾನ್ದಾನ್ಗಳೇ ರಾಜಕಾರಣ ಮಾಡೋ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಅಮೆರಿಕನ್ ಸಂವಿಧಾನ ಎ ನ್ಯಾಚುರಲ್ ಬಾರ್ನ್ ಸಿಟಿಜನ್ ಕ್ಯಾನ್ ಬಿಕಮ್ ಪ್ರೆಸಿಡೆಂಟ್ ಫಾರ್ ಟೂ ಟರ್ಮ್, ಮುಗಿದೋಯ್ತು, ಯಾರು ಅನಿವಾರ್ಯ ಅಲ್ಲ. ಇಲ್ಲೂ ಕೂಡ ಆತರ ಟೂ ಟರ್ಮ್ ತ್ರೀ ಟರ್ಮ್ಗೆ ಬದಲಾಗುತ್ತಾ ಭಾರತ ಮುಂದೇನಾದ್ರೂ? ನನಗೆ ಒಂದು ಅಪಾಯ ಕಾಣ್ತಾ ಇದೆ, ಮೋದಿ ಈ ಸಲ ಚುನಾವಣೆ ಲೋಕಸಭೆ ಗೆದ್ದುಬಿಟ್ರೆ ಈ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನು ಉಳಿಸ್ಕೋತಾರ. ವಾವ್, ಹೌದಾ? ಡೌಟ್ಸ್. ಮೂರನೇ ಚುನಾವಣೆಗೆ ಬಿಜೆಪಿಗೆ ಪ್ರಬಲ ಪ್ರತಿಪಕ್ಷವಾಗಿ ಆಮ್ ಆದ್ಮಿ ಪಾರ್ಟಿ ನಿಲ್ಲುತ್ತಾ ದೇಶದಲ್ಲಿ? ಯಾರು ಯಾವ ಕಾಲಕ್ಕೂ ಅನಿವಾರ್ಯರಲ್ಲ. ಈಗ 10 ವರ್ಷ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ತಮ್ಮ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಕ್ ಆಗಲಿಲ್ಲ, ಇವ್ರ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಎಸ್, ಆ ಪ್ರಾಡಕ್ಟ್ ಗಿಂತ ಒಳ್ಳೆ ಪ್ರಾಡಕ್ಟ್ ನಿಮ್ಮ ಪಾರ್ಟಿಯಿಂದ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಇದಾಗುತ್ತೆ. ಕಾಂಗ್ರೆಸ್ ಎರಡು ಚುನಾವಣೆಗಳ ಕೈ ಚೆಲ್ಲಿದೆ, ಬಿಜೆಪಿ ವಿರೋಧ ಪಕ್ಷದ ಲೀಡರ್ಶಿಪ್ ಅನ್ನ ಆಮ್ ಆದ್ಮಿ ಪಾರ್ಟಿ ವಹಿಸಿಕೊಳ್ಳುತ್ತಾ ಲೀಡ್ ಮಾಡ್ತಾರ ಕೇಜ್ರಿವಾಲ್ ಆ ದಿಸಲ್ಲಿ? 85ರಲ್ಲಿ ಅಂತ ರಾಕ್ಷಸ ಬಹುಮತ ಪಡೆದ ರಾಜೀವ್ ಗಾಂಧಿ ಅವರು 89ರಲ್ಲಿ ಸೋಲ್ತಾರೆ, ಅವರ ಕ್ಯಾಬಿನೆಟ್ ಇಂದ ರಿಸೈನ್ ಮಾಡಿದ 6 ಜನರಲ್ಲಿ ಒಬ್ಬರಾದ ವಿಶ್ವನಾಥ್ ಪ್ರತಾಪ್ ಸಿಂಗ್ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಯಾರು ನಿರೀಕ್ಷೆ? ದಿವಾಕರ್ ಅವರು ಸಾಗರ ಕ್ಷೇತ್ರದ ಜನರಿಗೆ ಯಾಕೆ ಸೂಕ್ತ, ಯಾಕೆ ಸಾಗರದ ಕ್ಷೇತ್ರದ ಜನ ನಿಮ್ಮನ್ನು ಆಯ್ಕೆ ಮಾಡಬೇಕು, ಯಾವ ಕಾರಣಕ್ಕೆ? ಕರ್ನಾಟಕದಲ್ಲಿ ಒಂದು ಪ್ರಾಮಾಣಿಕ ರಾಜಕಾರಣ ಮಾಡಲಿಕ್ಕೆ ಬೇಕಾದಂತ ಮಣ್ಣು ಸಾಗರದಲ್ಲಿ ಇದೆ. ನಾಯಕನಿಗೆ ಒಂದು ದೂರದೃಷ್ಟಿ ಇರಬೇಕು, ಆ ವಿಷನ್ ಇಟ್ಕೊಂಡು ನಾನು ಚುನಾವಣೆ ಹೋಗ್ತಾ ಇದ್ದೆ. ಒಂದು ಸಿಂಗಲ್ ಪರ್ಸನ್ ಹ್ಯಾಸ್ ಚೇಂಜ್ ದ ಡೈನಾಮಿಕ್ಸ್ ಆಫ್ ಎ ಟೌನ್. ಕಾಗೋಡು ತಿಮ್ಮಪ್ಪ ಶಾಸಕರಾಗಿದ್ರು, ಹಾಲಪ್ಪನವರು ಶಾಸಕರಾಗಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಕೂಡ ಶಾಸಕರಾಗಿದ್ದರು, ಆ ಮೂವರು ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿರುವ ಕ್ಷೇತ್ರಕ್ಕೆ ಅಂತ. ಸಾಗರದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ, 40% ಕಮಿಷನ್, ಯಾವೊಂದು ಅಭಿವೃದ್ಧಿ ಕೆಲಸಗಳು ಸರಿಯಾಗಲಿಲ್ಲ. ಹೌದಾ? ಒಂದು ಕೆಲಸಗಳು ಸಂಪೂರ್ಣ ಆಗಿಲ್ಲ, ಹಾಗಾಗಿ ಅದು ಸಾರ್ವಜನಿಕ ಚರ್ಚೆಗೆ ಬನ್ನಿ ಅಂತ ನಾನು ಕರೆದಿದ್ದೀನಿ. ನಿಮ್ಮ ಏನು ಉತ್ತರ ಕೊಟ್ಟರು ಹಾಲಪ್ಪನವರು? ಸತ್ಯವನ್ನ ಒಪ್ಕೋಬೇಕು ಅಂದಾಗ ಚರ್ಚೆಗೆ ಬರೋದಿಲ್ಲ. ದಿವಾಕರ್ ಅವ್ರಿಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇದ್ದಂತ ಜೋಶು, ರಾಜಕಾರಣದ ಮೇಲಿನ ಪ್ರೀತಿ ಅದೇ ರೀತಿಯಲ್ಲಿ ಇದೆಯಾ ಅಂತ? ನಾವು ರಾಜಕೀಯ ಪಕ್ಷದ ಕಾರ್ಯಕರ್ತರಾದಾಗ ಏನನ್ನೂ ನಿರೀಕ್ಷೆ ಮಾಡದೆ ಒಂದು ರಣೋತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ರಾಜಕಾರಣದಲ್ಲಿ ಯಾವ ರಾಜಕಾರಣದಲ್ಲಿ ಕಾರ್ಯಕರ್ತರೇ ಇಲ್ಲ, ಒಂಥರ ಈವೆಂಟ್ ಮ್ಯಾನೇಜ್ಮೆಂಟ್ ತರ ರಾಜಕಾರಣ ನಡೀತಿದೆ. ತಾವು ರೆಡಿ ಇದ್ದೀರಿ? ಈವೆಂಟ್ ಮ್ಯಾನೇಜ್ಮೆಂಟ್ಗೆ ನಾನು ರೆಡಿ ಇಲ್ಲದೆ ಇದ್ರೂ ಕೂಡ ನಾನು ಕೆಲಮಟ್ಟಿಗೆ ಕಾಂಪ್ರಮೈಸ್ ಆಗ್ಬೇಕಾಗಿದೆ. ದಿವಾಕರ್ ಅವರು ಕೇವಲ ಚುನಾವಣೆ ನಿಲ್ಲಬೇಕು ಅಂತ ಬಂದಿಲ್ಲ, ಗೆಲ್ಲಬೇಕು ಅಂತ ಬಂದಿದ್ದಾರೆ. ಹಾಗಾದ್ರೆ ಕೆಲವು ಸತ್ಯಗಳಿಂದ ನನ್ನ ಒಪ್ಕೋಬೇಕು. ಒಂದು, ನಾನು ಸಾಗರ ಕ್ಷೇತ್ರದ ಎರಡನೇ ಅತಿ ದೊಡ್ಡ ಸಮುದಾಯಕ್ಕೆ ಸೇರಿದಂತ ಒಬ್ಬ ಅಭ್ಯರ್ಥಿ, ಆ ಸತ್ಯವನ್ನು ನಿರಾಕರಿಸಕ್ಕಾಗಲ್ಲ. ಹಾಗಾದ್ರೆ ಕಂಪ್ಲೀಟ್ ಆಗಿ ಬ್ರಾಹ್ಮಣ ಸಮುದಾಯ ದಿವಾಕರ್ ಅವ್ರ ಬೆನ್ನಿಗೆ ನಿಂತಿದೆ? ಹಾಗಾದ್ರೆ 100ಕ್ಕೆ 100, 100ಕ್ಕೆ 100 ಯಾಕೆ ನಿಲ್ಲಬಾರ್ದು? ಸಾವಿರಾರು ಕೇಸ್ಗಳನ್ನ ಫ್ರೀಯಾಗಿ ನಡ್ಸ್ಕೊಟ್ಟಿದ್ರಿ ಅಂತ ಕೇಳ್ಪಟ್ಟೆ ನಿಮ್ ಜಿಲ್ಲೆನಲ್ಲಿ, ಅದೆಲ್ಲವೂ ಕೂಡ ಕೈ ಹಿಡಿಯುತ್ತಾ ಇವತ್ತು? ಸರ್, ನಾನು ಇವತ್ತು ಕೂಡ ನಾಮಿನೇಷನ್ ಹಾಕಿ ಸುಮ್ಮನೆ ಕೂತರು 15,000 ಓಟ್ ತಗೊಳ್ಳೋಷ್ಟು ನನಗೆ ಜನರ ಬೆಂಬಲ ಜಾತ್ಯತೀತವಾಗಿ. ಹಿಂದಿನ ಹೊಡೆತಗಳಿಂದ ನಾವು ಕೆಲವು ಪಾಠಗಳನ್ನ ಕಲ್ತಿದ್ದೀವಿ. ತಾವು ಸಾಗರದ ಮತದಾರರಿಗೆ ತಾವೇನ್ ಕೇಳ್ತೀರಿ? ನಮ್ಮೂರು ಸಾಗರ ರಾಜ್ಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡಿಬೇಕು, ಅಭಿವೃದ್ಧಿಯ ಹೊಸ ಸೂರ್ಯನ ಉದಯ ಆಗಬೇಕು ಅನ್ನೋದಾದ್ರೆ ಈ ತಲೆತಲಾಂತರದಿಂದ ನೀವೇನು ಪ್ರಯೋಗ ಮಾಡಿದ್ದೀರಿ ಅದನ್ನು ಬಿಟ್ಟು ಒಂದು ಬದಲಾವಣೆಗೆ ನನಗೊಂದು ಅವಕಾಶ ಕೊಡಿ, ಆ ಅವಕಾಶದ ಮೂಲಕ ಸಮೃದ್ಧ ಸಾಗರದ ನಿರ್ಮಾಣವನ್ನು ನಾವು ಮಾಡೋಣ ಅಂತ ಹೇಳಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ತೀವಿ. ರಾಜ್ಯ ರಾಜಕಾರಣ, ಇನ್ನು ಕೆಲವೇ ದಿನಗಳು ವಿಧಾನಸಭೆ ಚುನಾವಣೆ, ಅಖಾಡ ರಂಗೇರ್ತಾ ಇದೆ. ರಾಜಕಾರಣ ಆದಾಗ ಅದೇ ಕ್ಷೇತ್ರದಲ್ಲಿ 5-6 ಬಾರಿ 7-6 ಬಾರಿ ಗೆದ್ದಂತ ಅವ್ರ ತಂದೆ, ಅವ್ರ ಮಗ,
ಖಾನ್ದಾರ್ಗಳ ರಾಜಕಾರಣ ನಡೀತಾ ಇತ್ತು, ಪಾಳೆಗಾರಿಕೆ ರಾಜಕಾರಣ ನಡೀತಾ ಇದೆ. ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ, ಪಂಜಾಬ್ ಅಲ್ಲಿ ಕೂಡ ಅಧಿಕಾರದ ಗದ್ದುಗೆನ ಹಚ್ಚಿದ್ದಾರೆ. ಸಜ್ಜನರು, ಒಳ್ಳೆಯವರು, ಉದ್ಧಾರ ಮಾಡಬೇಕು ಅನ್ನೋರು, ವಿಚಾರವಂತರು, ವಿಷನ್ ಇರೋ ರಾಜಕಾರಣಕ್ಕೆ ಬರಬೇಕು. ಆ ದಿಸೆಲಾದಾಗ ಮಾತ್ರ ಆ ಕ್ಷೇತ್ರ ಉದ್ಧಾರ ಆಗತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ. ಈ ನಡುವೆ ಕರ್ನಾಟಕದ ಖ್ಯಾತ ವಕೀಲರು ರಾಜಕಾರಣಿ ಕೂಡ ಹೌದು, ನನ್ನ ಜೊತೆಗೆ ದಿವಾಕರ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.